ಹಾಯ್ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ಎರಡು ರೀತಿಯ ಪಲ್ಯ ಮತ್ತು ರುಬ್ಬಿ ಮಾಡಿದಂತಹ ತರಕಾರಿ ಸಾಂಬಾರ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಇದು ಹಬ್ಬದ ದಿನ ಮಾಡಿರುವಂತಹ ಅಡುಗೆ. ಹಬ್ಬದ ದಿನ ಸ್ವಲ್ಪ ಫಾಸ್ಟಾಗಿ ಅಚ್ಚುಕಟ್ಟಾಗಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನೋಡೋಣ ಬನ್ನಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಮೊದಲಿಗೆ 1 ಕಪ್ನಷ್ಟು ರಾತ್ರಿಯಿಡಿ ನೆನೆಸಿರುವಂತಹ ಕಾಬೂಲ್ ಕಡಲೆ, ಇದನ್ನು ನಾನು ಕುಕ್ಕರ್ನಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ, ನಂತರ ಇನ್ನೊಂದು ಸಣ್ಣ ಪಾತ್ರೆಯಲ್ಲಿ ನೋಡಿ ಅದರಲ್ಲಿ 1/2 ಕಪ್ನಷ್ಟು ತೊಗರಿಬೇಳೆಯನ್ನು ಹಾಕಿ ಅದಕ್ಕೂ ಸ್ವಲ್ಪ ಸಪರೇಟಾಗಿ ನೀರನ್ನು ಹಾಕಿ 3 ವಿಷಲ್ ಅದನ್ನು ಒಟ್ಟಿಗೆ ಇಟ್ಟು ಬೇಯಿಸ್ಕೊಂಡಿದ್ದೀನಿ. ಈಗ ನೀವು ನೋಡಿದ್ರಲ್ವಾ, ಫಸ್ಟು ನಾನು ಕಾಬೂಲ್ ಕಡಲೆ ಹಾಕಿ ಅದಕ್ಕೆ ನೀರು ಹಾಕಿದ್ದೀನಿ, ಅದರ ಮೇಲ್ಗಡೆನೆ ಈ ಸಣ್ಣ ಪಾತ್ರೆಯನ್ನು ಕೂಡ, ಬೇಳೆಯ ಪಾತ್ರೆಯನ್ನು ಕೂಡ ಇಟ್ಟು ಒಟ್ಟಿಗೆ 3 ವಿಷಲ್ ಮಾಡ್ಕೊಂಡಿದ್ದೀನಿ. ಎರಡು ಕೂಡ ಈಗ ಚೆನ್ನಾಗಿ ಬೆಂದಿದೆ. ಈ ಕಾಬೂಲ್ ಕಡಲೆಕಾಳು ಪಲ್ಯಕ್ಕೆ, ಇದಕ್ಕೆ ಬೇರೆ ತರಕಾರಿ ಹಾಕಿ ಪಲ್ಯ ಮಾಡ್ಕೊಳ್ತೀನಿ. ಅದು ಬೇಳೆ ಬೇಯಿಸ್ಕೊಂಡಿರೋದು ತರಕಾರಿ ಸಾಂಬಾರ್ಗೆ. ಈ ಕಡಲೆಕಾಳನ್ನು ಈಗ ನಾನು ಸಪ್ರೇಟಾಗಿ ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನಂತರ ಇದು ಸಾಂಬಾರಿಗೆ 1/2 ಸೌತೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ 1 ಟೊಮೆಟೊ, 1 ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೀನಿ ಇದರ ಜೊತೆಗೆ. ಈ ತರಕಾರಿ ಎಲ್ಲ ಕುಕ್ಕರಿಗೆ ಹಾಕಿದ್ಮೇಲೆ ಬೇಳೆ ಬೆಂದಿರುವಂತಹ ನೀರಿನಲ್ಲಿ ಸ್ವಲ್ಪ 1/4 ಲೋಟದಷ್ಟು ಮಾತ್ರ ನೀರನ್ನು ಹಾಕಿ, ನೀರು ಜಾಸ್ತಿ ಹಾಕಿದಷ್ಟು ಅದು ಬೇಯಲಿಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಮತ್ತು ಸ್ವಲ್ಪ ಉಪ್ಪು ಕೂಡ ಹಾಕಿ ಕೇವಲ 1 ವಿಷಲ್ ಇದರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಪಲ್ಯ ಮತ್ತು ಸಾಂಬಾರಿಗೆ ಒಟ್ಟಿಗೆ ಮಸಾಲೆಯನ್ನು ನಾನು ಹುರ್ಕೊಳ್ತಾ ಇದ್ದೀನಿ, ಅಂದರೆ ಸಪ್ರೇಟಾಗಿ, ಆದರೆ ಒಟ್ಟಿಗೆ ಹುರ್ಕೊಂಡಿಟ್ರೆ ಆಮೇಲೆ ಕೆಲಸ ನಮಗೆ ಈಸಿ ಆಗುತ್ತೆ. 1 ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದರಲ್ಲಿ 1/4 ಟೀ ಚಮಚದಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಫಸ್ಟ್ ಈ ಮೆಂತ್ಯ ಸ್ವಲ್ಪ ಬೆಚ್ಚಗೆ ಆದಮೇಲೆ ಇದಕ್ಕೆ 1/2 ಟೀ ಚಮಚದಷ್ಟು ಉದ್ದಿನಬೇಳೆ, 1/2 ಟೀ ಚಮಚದಷ್ಟು ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ. ಉರಿಯನ್ನು ಕಮ್ಮಿ ಆಗಿಟ್ಕೊಂಡು ಇದನ್ನು ಒಂದು ಸ್ವಲ್ಪ ಕೆಂಪಾಗಿ ಮಾಡ್ಕೊಳ್ಳಿ. ಇದು ಕೆಂಪಾಗಾದ್ಮೇಲೆ ಇದಕ್ಕೆ 3 ಟೀ ಚಮಚದಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜವನ್ನು ಹಾಕ್ಕೊಂಡು ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ಳಿ. ನಂತರ ಇದಕ್ಕೆ 1/2 ಟೀ ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳಿ ಫಸ್ಟು. ಈಗ ಇದೆಲ್ಲ ಫ್ರೈ ಆದಮೇಲೆ ಕೊನೆಯದಾಗಿ ಇದಕ್ಕೆ 2 ಚಿಟಿಕೆಯಷ್ಟು ಸಾಸಿವೆಯನ್ನು ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಸಾಸಿವೆ ಹಾಕಿದ್ಮೇಲೆ ತುಂಬ ಜಾಸ್ತಿ ಫ್ರೈ ಮಾಡೋದು ಬೇಡ. ಈಗ ಇದು ರೆಡಿಯಾಗಿದೆ. ಕೊನೆಯದಾಗಿ ಸ್ಟೌವನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು 2.5 ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೀನಿ. ಈ ಪುಡಿ ಬದಲು ನೀವು ಇಡೀ ಮೆಣಸನ್ನು ಕೂಡ ಹಾಕಬಹುದು. ಬ್ಯಾಡಗಿ ಮತ್ತು ಗುಂಟೂರು ಎರಡನ್ನ ಸೇರಿಸಿಬಿಟ್ಟು ಹಾಕ್ಕೊಳ್ಳಿ, ರುಚಿ ಚೆನ್ನಾಗಿ ಬರುತ್ತೆ. ಈಗ ಇವೆಲ್ಲ ಚೆನ್ನಾಗಿ, ಅಂದರೆ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ಮೇಲೆ ಜಾಸ್ತಿ ಒತ್ತಿ ಇಡಬಾರ್ದು, ಜಸ್ಟ್ ಒಂದು ಸರ್ತಿ ಅದನ್ನು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಅದನ್ನು ನಾನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಈಗ ಪಲ್ಯಕ್ಕೆ ಮಸಾಲೆ ಹುರ್ಕೊಳ್ಳೋಣ. ಬಾಣಲೆನ ಒಲೆ ಮೇಲಿಟ್ಟು ಅದರಲ್ಲಿ 1/2 ಟೀ ಚಮಚ ಎಣ್ಣೆ ಹಾಕಿ 1/4 ಟೀ ಚಮಚದಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಒಂದು ಸ್ವಲ್ಪ ಬೆಚ್ಚಗಾಗಬೇಕು. ನಂತರ ಇದರಲ್ಲಿ 2.5 ಟೀ ಚಮಚದಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಹುರಿದಾದ್ಮೇಲೆ ಕೊನೆಯದಾಗಿ ಇದಕ್ಕೆ 1/2 ಟೀ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. 1 ಚಿಟಿಕೆಯಷ್ಟು ಇದಕ್ಕೆ ಸಾಸಿವೆ ಸೇರಿಸ್ತಾ ಇದ್ದೀನಿ. ಇವಿಷ್ಟು ಹಾಕಿ ಚೆನ್ನಾಗಿ ಇದನ್ನು ಬೆಚ್ಚಗೆ ಮಾಡ್ಕೊಳ್ಳಿ, ಅಂದರೆ ಜೀರಿಗೆ ಸ್ವಲ್ಪ ಇದರಲ್ಲಿ ಫ್ರೈ ಆಗಬೇಕು. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ಕೊನೆಯದಾಗಿ ಇದಕ್ಕೆ 2.5 ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ನೀವು ರೆಡ್ ಚಿಲ್ಲಿ ಪೌಡರ್ ಬದಲಿಗೆ ಇಡೀ ಒಣಮೆಣಸು ಕೂಡ ಹಾಕಬಹುದು. ಸ್ವಲ್ಪ ಇದನ್ನು ಬೆಚ್ಚಗೆ ಮಾಡಿಕೊಂಡ್ರೆ ಆಯಿತು. ಗ್ಯಾಸ್ ಈಗಾಗಲೇ ನಾನು ಆಫ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ಸಪ್ರೇಟಾಗಿ ಬೇರೆ ತಟ್ಟೆಗೆ ಹಾಕ್ತಾ ಇದ್ದೀನಿ. ಈಗ ಮಸಾಲೆ ಎಲ್ಲ ರೆಡಿ ಆಯಿತು. ಮೊದಲಿಗೆ ಪಲ್ಯದ ಮಸಾಲೆಯನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ಇಷ್ಟೇ ಇಷ್ಟು ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಆಮೇಲೆ 1/4 ಎಸಳು ಬೆಳ್ಳುಳ್ಳಿ. ಇದನ್ನು ಫಸ್ಟ್ ನಾವು ತರಿ ತರಿಯಾಗಿ ರುಬ್ಕೊಳ್ಳೋಣ, ಅಂದರೆ ನೀರು ಹಾಕಬಾರ್ದು, ಈ ರೀತಿ ಪುಡಿ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಕೈಯಲ್ಲಿ ದೊಡ್ಡ ಹಿಡಿಯಲ್ಲಿ 1 ಹಿಡಿಯಷ್ಟು ತೆಂಗಿನ ತುರಿಯನ್ನು ಸೇರಿಸ್ಕೊಂಡು ಕೇವಲ 1 ಸುತ್ತಿದನ್ನು ರನ್ ಮಾಡಿದರೆ ಸಾಕು. ಇದು ಪುಡಿ ತರಿ ತರಿ ಆಗಿರಬೇಕು, ಜಾಸ್ತಿ ಇದು ಪೌಡರ್ ಥರ ಆಗಬಾರ್ದು. ತೆಂಗಿನ ತುರಿ ಹಾಕಿದ್ಮೇಲೆ ಜಸ್ಟ್ 1 ರನ್ ಮಾಡಿಕೊಂಡ್ರೆ ಈ ಥರ ಪುಡಿ ಆಗುತ್ತೆ ನೋಡಿ. ಇದನ್ನು ಒಂದು ತಟ್ಟೆಗೆ ಹಾಕಿ ಇಡ್ತಾ ಇದ್ದೀನಿ.
ಈ ತರ ಪಲ್ಯ ತುಂಬಾನೇ ರುಚಿಯಾಗಿ ಬರುತ್ತೆ. ಇವಾಗ ನಾವು ಸಾಂಬಾರ್ಗೆ, ತರಕಾರಿ ಸಾಂಬಾರ್ಗೆ ಹುರಿದಿರುವಂತಹ ಮಸಾಲೆಯನ್ನ ಅದೇ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ, ನಂತರ ಒಂದು 4 ಎಸಳು ಬೆಳ್ಳುಳ್ಳಿ, ಆಮೇಲೆ 1 ರಿಂದ 1.5 ಹಿಡಿಯಷ್ಟು ತೆಂಗಿನ ತುರಿಯನ್ನ ಹಾಕ್ತಾ ಇದ್ದೀನಿ. ನಂತರ ಒಂದು ಸಣ್ಣ ತುಂಡು ಈರುಳ್ಳಿಯನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ಇದನ್ನ ತುಂಬ ನುಣ್ಣಗೆ ಅಲ್ಲ, ಅಂದರೆ ಈಗ ಬೆಣ್ಣೆ ಥರ ರುಬ್ಬೋದು ಅಂತ ಹೇಳ್ತಾರಲ್ವ, ಆ ರೀತಿ ರುಬ್ಬಾರ್ದು, ಅದಕ್ಕಿಂತ ಸ್ವಲ್ಪ ಮುಂಚೆನೆ ಅದನ್ನು ತೆಗಿಬೇಕು. ಅಂದರೆ ಸ್ವಲ್ಪ ತರಿ ತರಿ ಇರಬೇಕು ನಮಗೆ, ಆಗ ನಮಗೆ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ಇವಾಗ ನೋಡಿ, ಈ ಹದದಲ್ಲಿ ಇದನ್ನು ರುಬ್ಕೊಂಡಿದ್ದೀನಿ, ಇದನ್ನು ತೆಗೆದು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಆಗ ಕುಕ್ಕರ್ನಲ್ಲಿ ನಾನು ಸೌತೆಕಾಯಿ ಟೊಮೆಟೊ ಎಲ್ಲ ಬೇಯಕ್ಕಿಟ್ಟಿದ್ನಲ್ವ, ಅದು ಬೆಂದಿದೆ. ಅದು ಬೆಂದಾದಮೇಲೆ ಅದೇ ಕುಕ್ಕರ್ನಲ್ಲಿ ನಾನು 1 ಲೋಟದಷ್ಟು ಅಕ್ಕಿಯನ್ನು ಹಾಕಿ ಅದಕ್ಕೆ 2¼ ಲೋಟದಷ್ಟು ನೀರು ಹಾಕಿ ಇದನ್ನು ಈಗ ಅನ್ನಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು 10 ನಿಮಿಷ ನೆನೆಯಲಿಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಉಪ್ಪು ಕೂಡ ನಾನು ಹಾಕ್ಕೊಂಡಿದ್ದೀನಿ, ನೀವು ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. 10 ನಿಮಿಷ ನೆನೆದಾದಮೇಲೆ ಇದನ್ನು ಬೇಯಕ್ಕಿಡ್ತಾ ಇದ್ದೀನಿ. ಇಷ್ಟು ಅಡುಗೆಗೆ ನಾನು ಕೇವಲ ಒಂದೇ ಒಂದು ಕುಕ್ಕರನ್ನು ಉಪಯೋಗಿಸ್ತಾ ಇದ್ದೀನಿ. ಈಗ ಸಾಂಬಾರು ಮಾಡುವ ಪಾತ್ರೆಯನ್ನು ಒಲೆಯ ಮೇಲಿಟ್ಟು ಅದಕ್ಕೆ ನಾನು ಈ ಬೆಂದಿರುವಂತಹ ಬೇಳೆಯನ್ನು ಹಾಕ್ತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ನೀರು ಕೂಡ ಇದೆಯಲ್ವಾ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ನಂತರ 3 ನುಗ್ಗೆಕಾಯಿಯನ್ನು ನಾನು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಇವೆರಡನ್ನು ಹಾಕ್ಬಿಟ್ಟು ಇದಕ್ಕೆ ಕಡಲೆಕಾಳು ಬೆಂದಿರುವಂತಹ ನೀರು ಇದೆಯಲ್ವಾ, ಅದು ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ. ಸ್ವಲ್ಪ ಕಡಲೆಕಾಳಲ್ಲಿ ಒಂದು ಸ್ವಲ್ಪ ನೀರು ಇದ್ದರೆ ಸಾಕು ನಮಗೆ ಪಲ್ಯ ಮಾಡುವಾಗ. ಈಗ ನೋಡಿ, ಅನ್ನ ರೆಡಿಯಾಗಿದೆ. ಈ ನುಗ್ಗೆಕಾಯಿ ಕೂಡ ಬೇಯಲಿಕ್ಕಿಟ್ಟಿದ್ನಲ್ವ, ಅದು ಕೂಡ ಈಗ ಬೇಯ್ತಾ ಇದೆ, ಚೆನ್ನಾಗಿ ಬೆಂದಿದೆ ಇವಾಗ. ಈಗ ಇದಕ್ಕೆ ನಾನು ಮೊದಲೇ ನಾವು ಬೇಯಿಸಿಟ್ಟಿರುವಂತಹ ಸೌತೆಕಾಯಿ ಟೊಮೆಟೊ ಎಲ್ಲ ಅದನ್ನು ಹಾಕ್ತಾ ಇದ್ದೀನಿ. ನಂತರ 1/4 ಟೀ ಚಮಚದಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ, 1/4 ಟೀ ಚಮಚ ಬೆಲ್ಲ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿರೋದ್ರಿಂದ ಅದಕ್ಕೆ ಬೆಲ್ಲದ ಅವಶ್ಯಕತೆ ಇರೋದಿಲ್ಲ, ಆದರೂ ಹಬ್ಬದ ದಿನ ನಾವು ಸ್ವಲ್ಪ ಸಾಂಪ್ರದಾಯಿಕವಾಗಿ ಮಾಡ್ತೀವಿ, ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಬೆಲ್ಲ ಹಾಕೋದ್ರಿಂದ ಅದಕ್ಕೆ ಅದರಲ್ಲಿ ಸಿಹಿ ಇರುತ್ತೆ ಅಂತ ಅಂದ್ಕೋಬೇಡಿ, ಒಂದು ಸ್ವಲ್ಪ ಆ ಟೇಸ್ಟ್ ಅಂತೂ ಚೇಂಜ್ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಬೇಕಾದರೆ ಬೆಲ್ಲ ಹಾಕ್ಕೊಳ್ಳಿ. ನಂತರ ಈ ರುಬ್ಬಿದಂತಹ ಮಸಾಲೆಯನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಈ ಥರ ಸೌತೆಕಾಯಿ ನುಗ್ಗೆಕಾಯಿ ಎಲ್ಲ ಹದವಾಗಿ ಬೆಂದಿರಬೇಕು, ಜಾಸ್ತಿ ಕರಗಿ ಹೋಗಬಾರ್ದು. ಈಗ ಇದನ್ನು ನಾನು ತೆಗೆದು ಪಕ್ಕದ ಒಲೆ ಮೇಲೆ ಇಟ್ಟು ಇದರಲ್ಲಿ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಂದಿರುವಂತಹ ಕಡಲೆಕಾಳಲ್ಲಿ ಒಂದು ಸ್ವಲ್ಪ ನೀರಿದೆ, ಅದನ್ನು ಒಲೆ ಮೇಲೆ ಇಟ್ಟೀಗ ಇದಕ್ಕೆ ನಾನು 1/2 ಕ್ಯಾಬೇಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಅದರಲ್ಲಿ 1 ಈರುಳ್ಳಿ ಮತ್ತು 1 ಸಣ್ಣ ಈರುಳ್ಳಿ, 1 ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಉಪ್ಪು ಹಾಕಿ ಮಿಕ್ಸ್ ಮಾಡಿದಾಗ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಕ್ಯಾಬೇಜಲ್ಲಿ, ಅದು ಬೇಯಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಮುಚ್ಚಳ ಮುಚ್ಚಿ ಇದನ್ನು ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ, ತುಂಬ ಬೇಗ ಆಗುತ್ತೆ ಅದು. ಈಗ ನೋಡಿ, ಚೆನ್ನಾಗಿ ಸಾಂಬಾರು ಕುದಿ ಬರ್ತಾ ಇದೆ. ತರಕಾರಿ ಎಲ್ಲ ನೋಡ್ಬೋದು, ಜಾಸ್ತಿ ಕರಗುವಾಗಿಲ್ಲ, ಕರೆಕ್ಟಾಗಿ ಬೆಂದಿದೆ. ಇವಾಗ ತೆಗೆದು ಇದನ್ನು ಪಕ್ಕಕ್ಕಿಡ್ತಾ ಇದ್ದೀನಿ, ಒಗ್ಗರಣೆ ಲಾಸ್ಟಿಗೆ ಹಾಕ್ತೀನಿ, ಅದನ್ನು ಮತ್ತೆ ತೋರಿಸ್ತೀನಿ. ಕಡಲೆಕಾಳಿನ ಜೊತೆ ಈ ಕ್ಯಾಬೇಜ್ ಹಾಕಿ ಬೇಯಕ್ಕಿಟ್ಟಿದ್ವಲ್ವ, ಇದರಲ್ಲಿ ನೀರು ಕಮ್ಮಿ ಇರೋದ್ರಿಂದ ನೀವು ಅದನ್ನು ಮಧ್ಯದಲ್ಲಿ ಒಂದ್ಸರ್ತಿ ತೆಗೆದುಬಿಟ್ಟು ಮುಚ್ಚಳ ತೆಗೆದು ನೋಡಬೇಕು, ಅದನ್ನು ಚೆನ್ನಾಗಿ ಸೌಟಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ಈವನ್ ಆಗಿ ಎಲ್ಲ ಕಡೆ ಬೇಯುತ್ತೆ ಅದು. ಈಗ ಚೆನ್ನಾಗಿ ಇದು ಬೆಂದಿದೆ ನೋಡಿ, ನೀರು ಕೂಡ ಇದರಲ್ಲಿ ಕಂಪ್ಲೀಟ್ ಆಗಿ ಡ್ರೈ ಆಗಿದೆ. ನಂತರ ಈ ಪುಡಿ ಮಾಡಿರುವಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಂಡು 1/4 ಟೀ ಚಮಚದಷ್ಟು ಅರಿಶಿನ ಪುಡಿ, ಆಮೇಲೆ ಇದಕ್ಕೂ ಕೂಡ 1 ಚೂರು ಬೆಲ್ಲ ಹಾಕ್ಕೊಳ್ಳಿ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮಸಾಲೆ ಎಲ್ಲ ಇದಕ್ಕೆ ಹೊಂದ್ಕೊಳ್ಳೋ ಥರ. ಉಪ್ಪೇನಾದರೂ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಟೇಸ್ಟ್ ನೋಡಿಕೊಂಡು. ನೀರಿನ ಪಸೆ ನಿಮಗೆ ಬೇಕು ಇದರಲ್ಲಿ, ಅಂದರೆ 1 ನಿಮಿಷ ಇದನ್ನು ಹಾಗೇನೆ ಬಿಡಬೇಕು ಮುಚ್ಚಳ ಮುಚ್ಚಿ, ಹಾಗಾಗಿ ನೀರು ಬೇಕು ಅಂತ ಅನಿಸಿದರೆ ಒಂದು ಸ್ವಲ್ಪ ಈ ರೀತಿ ನೀರು ಚಿಮುಕಿಸ್ಕೊಳ್ಳಿ. ಅಷ್ಟೇ, ಜಾಸ್ತಿ ನೀರು ಹಾಕೋದು ಬೇಡ, ತುಂಬಾ ಡ್ರೈ ಪಲ್ಯ, ತುಂಬ ಚೆನ್ನಾಗಿ ಬರುತ್ತೆ ಇದು. ಟೇಸ್ಟ್ ಅಂದರೆ ಒಳ್ಳೆ ಟೇಸ್ಟ್ ಇರುತ್ತೆ ಈ ಥರ ಮಾಡಿಕೊಂಡಾಗ. ಈಗ ಮುಚ್ಚಳ ಮುಚ್ಚಿ ಕೇವಲ ಲೋ ಫ್ಲೇಮ್ನಲ್ಲಿ 1 ನಿಮಿಷ ಇಡ್ತಾ ಇದ್ದೀನಿ. ಈಗ ಇದನ್ನು ತೆಗೆದು ಇನ್ನೊಂದು ಒಲೆಯಲ್ಲಿ ಇಡ್ತಾ ಇದ್ದೀನಿ. ಈ ಕಡೆಯಿಂದ ಬೀನ್ಸ್ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ನೀವು ಮೊದಲೇ ತರಕಾರಿಯನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಆವಾಗ ಏನಾಗುತ್ತೆ, ನಾವು ಕ್ಯಾಬೇಜ್ ಎಲ್ಲ ಈಗ ಪಲ್ಯ ಮಾಡಿದ್ವಲ್ವ, ಇನ್ನೊಂದು ಒಲೆಯಲ್ಲಿ ಅದನ್ನು ಮಾಡ್ಕೋಬಹುದು. ತುಂಬ ಇನ್ನೂ ಕೂಡ ಬೇಗ ಬೇಗ ಆಗುತ್ತೆ. ಇವತ್ತು ಹಬ್ಬದ ದಿನ ಆಗಿರೋದ್ರಿಂದ ಬೇರೆ ಕೆಲಸನೇ ಇರುತ್ತಲ್ವ, ಹಾಗಾಗಿ ನಾನು ಎಲ್ಲ ಒಟ್ಟೊಟ್ಟಿಗೆ ತರಕಾರಿ ಕಟ್ ಮಾಡೋದು, ಪಲ್ಯ ಮಾಡೋದು ಇದೆಲ್ಲ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದೀನಿ. ಇವಾಗ ನಾನು ಇದೆಲ್ಲ ಕ್ಯಾಬೇಜ್ ಪಲ್ಯ ಆಗುವಾಗ ಅದು ಬೀನ್ಸನ್ನು ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೆ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ನಂತರ ಸಾಸಿವೆ ಚಟಪಟ ಅಂತ ಆದಮೇಲೆ 1 ಟೀ ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಆಮೇಲೆ 2 ಹಸಿಮೆಣಸಿನಕಾಯಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ. ಅದು ಸ್ವಲ್ಪ ಫ್ರೈ ಮಾಡಬೇಕು. ಅದು ಫ್ರೈ ಆದಮೇಲೆ ನಾನಿಲ್ಲಿ 1/2 ಕೆಜಿಯಷ್ಟು ಬೀನ್ಸನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕಿದ್ದೀನಿ. ಆಮೇಲೆ 1 ಟೊಮೆಟೋನ ಕೂಡ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ, ಇದಕ್ಕೆ ನಾನು ಅರಿಶಿನ ಪುಡಿ ಹಾಕೋದಿಲ್ಲ ಸಾಮಾನ್ಯವಾಗಿ, ಆದರೆ ಇವತ್ತು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಅದು ನೀರೆಲ್ಲ ಬಿಟ್ಕೊಂಡು ಬರುತ್ತೆ, ಅದೇ ನಮಗೆ ಬೇಯಲಿಕ್ಕೆ ಅದು ಸಾಕಾಗುತ್ತೆ. ಆದರೆ ಬೇಕಾದರೆ ನಿಮಗೆ 1/4 ಲೋಟದಷ್ಟು ನೀರನ್ನು ಹಾಕಿ ನಿಧಾನ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಳಿ. 1-10 ನಿಮಿಷಕ್ಕೆಲ್ಲ ಬೆಂದ್ಬಿಡುತ್ತೆ ಅದು ಬೇಗನೆ. ಈ ಕಡೆಯಿಂದ ನೋಡಿ ಪಲ್ಯ ಕೂಡ, ಇದು ಕಡಲೆಕಾಳು ಮತ್ತು ಕ್ಯಾಬೇಜ್ ಪಲ್ಯ ಕೂಡ ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಅದನ್ನು ತೆಗೆದು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಬೀನ್ಸ್ ಪಲ್ಯ ಈಗ ಒಂದ್ಸರ್ತಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಕಮ್ಮಿ ಇರೋದ್ರಿಂದ ನಾವು ಅದನ್ನು ಆವಾಗವಾಗ ನೋಡ್ತಾ ಇರಬೇಕು. ಮುಚ್ಚಳ ಮುಚ್ಚಿ ನಿಧಾನ ಉರಿಯಲ್ಲಿ ಅದು ಬೇಯ್ತಾ ಇರಲಿ. ಈಗ ಈ ಕಡೆಯಿಂದ ನಾನು ಸೌತೆಕಾಯಿಗೆ ಕೋಸಂಬರಿಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೌತೆಕಾಯಿ ಕೋಸಂಬರಿಗೆ ನೀವು ಹೆಸರು ಕಾಳೆಲ್ಲ ಹಾಕೋದಾದರೆ ಅದನ್ನು ಮೊದಲೇ 1-10 ನಿಮಿಷ ನೆನೆಸಿ ಇಟ್ಕೊಳ್ಬೇಕು. ನಾನಿಲ್ಲಿ ಹೆಸರು ಕಾಳು ಹಾಕ್ತಾ ಇಲ್ಲ, ಕೇವಲ ಸೌತೆಕಾಯಿ ಟೊಮೆಟೊ ಈರುಳ್ಳಿಯನ್ನು ಹಾಕ್ತಾ ಇರೋದು. ಸೌತೆಕಾಯಿ ಕಟ್ ಮಾಡ್ಕೊಳ್ತಾ ಇರುವಾಗಲೇ ಈ ಬೀನ್ಸ್ ಎಲ್ಲ ಈಗ ಪಲ್ಯ ರೆಡಿ ಆಗಿದೆ. ಕೊನೆಯದಾಗಿ ಇದಕ್ಕೆ ನಾನು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು, ಸ್ವಲ್ಪನೂ ನೀರಿಲ್ಲ, ಡ್ರೈ ಪಲ್ಯ ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ಕೂಡ ತೆಗೆದು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಈಗ ತರಕಾರಿ ಸಾಂಬಾರು ಮತ್ತು ಕಡಲೆಕಾಳಿನ ಪಲ್ಯಕ್ಕೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಏನೇನು ಹಾಕಬೇಕು ಅಂತ ನೋಡೋಣ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ 1 ಟೀ ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಅಂತ ಆದಮೇಲೆ ಬೇರೆ ಪದಾರ್ಥಗಳನ್ನು ಹಾಕಬೇಕು. ಇಲ್ಲಿ ನಾನು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ ಹಾಕಿದ್ಮೇಲೆ ಇದಕ್ಕೆ ಬೆಳ್ಳುಳ್ಳಿ, ಜಜ್ಜಿರುವಂತಹ 2 ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಗಾಗಬೇಕು, ಅಲ್ಲಿ ತನಕ ಇದನ್ನು ಹುರಿಯಿರಿ ಎಣ್ಣೆಯಲ್ಲಿ. ಬೆಳ್ಳುಳ್ಳಿಯ ಘಮ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಪಲ್ಯಕ್ಕೆಲ್ಲ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿ ಹಾಕಿದರೆ ರುಚಿ ಕೂಡ ಚೆನ್ನಾಗಿ ಬರುತ್ತೆ. ಇವಾಗೆಲ್ಲ ಇದೆಲ್ಲ ಕೆಂಪಾಗಿ ಆದಮೇಲೆ ಇದಕ್ಕೆ ಲಾಸ್ಟಿಗೆ ನಾನು ಕರಿಬೇವನ್ನು ಹಾಕ್ತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ಹಾಕಲಿಲ್ಲ ಅಂದರೆ ಇಂಗಿನ ಒಗ್ಗರಣೆ ಕೊಡಿ, ಆಯಿತಾ? ಇಂಗಿನ ಒಗ್ಗರಣೆ ಕೂಡ ಚೆನ್ನಾಗಿರುತ್ತೆ. ಈ ಒಗ್ಗರಣೆಯನ್ನು ನಾನು ಸಾಂಬಾರ್ ಮತ್ತು ಕಡಲೆಕಾಳಿನ ಪಲ್ಯ ಆಮೇಲೆ ಒಂದು ಸ್ವಲ್ಪ ಒಗ್ಗರಣೆಯನ್ನು ನಾನು ಕೋಸಂಬರಿಗೆ ಹಾಕ್ತಾ ಇದ್ದೀನಿ. ಕೋಸಂಬರಿ ಅನ್ನೋದಕ್ಕಿಂತಲೂ ಇದನ್ನು ನಾವು ಪಚ್ಚಡಿ ಅಂತ ಹೇಳ್ತೀವಿ. ಸೌತೆಕಾಯಿ ಆಮೇಲೆ 1 ಟೊಮೆಟೊ 1 ಸಣ್ಣ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಮತ್ತು ಎಷ್ಟು ಬೇಕೋ ಅಷ್ಟು ಮೊಸರನ್ನು ಸೇರಿಸಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಬೇಕು. ಇದಕ್ಕೆ ಒಗ್ಗರಣೆ ಆಪ್ಷನಲ್ಲಿ ಬೇಕಾದರೆ ಹಾಕ್ಬೋದು. ಒಗ್ಗರಣೆ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆಯನ್ನು ಹಾಕಿದ್ದೀನಿ. ಈಗ ಇಲ್ಲಿ ಇದು ಕಡಲೆಕಾಳು ಮತ್ತು ಕ್ಯಾಬೇಜ್ ಹಾಕಿರುವಂತಹ ಪಲ್ಯ ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ನುಗ್ಗೆಕಾಯಿ ಸೌತೆಕಾಯಿ ಎಲ್ಲ ಹಾಕಿಬಿಟ್ಟು ಒಂದು ಸಾಂಬಾರು. ನಾನು ಸಾಮಾನ್ಯವಾಗಿ ಹಬ್ಬದ ದಿನ ಎಲ್ಲ ತರಕಾರಿ 2-4 ತರಕಾರಿ ಹಾಕ್ತೀನಿ. ಅಂದರೆ ಸೌತೆಕಾಯಿ ಮತ್ತು ನುಗ್ಗೆಕಾಯಿ, ಬದನೆಕಾಯಿ, ಆಲೂಗಡ್ಡೆ ಎಲ್ಲ ಹಾಕ್ತೀನಿ. ಇವತ್ತು 2 ತರಕಾರಿಯನ್ನು ಹಾಕಿ ಮಾಡಿದ್ದೀನಿ. ಈಗ ಇದು ಬೀನ್ಸ್ ಪಲ್ಯ ಕೂಡ ಅಷ್ಟೇ ರೆಡಿಯಾಗಿದೆ. ಪಾಯಸದ ರೆಸಿಪಿ ಒಂದು ಇರಬೇಕಿತ್ತು, ಆದರೆ ಈ ಹಬ್ಬದಲ್ಲಿ ನಮಗೆ ಈ ವಾರದಲ್ಲಿ ತುಂಬಾ ಫಂಕ್ಷನ್ ಇದ್ದಿದ್ದರಿಂದ ಸ್ವೀಟ್ ತುಂಬ ಜಾಸ್ತಿ ತಿಂದಾಗಿತ್ತು ನಾವು. ಹಾಗಾಗಿ ಪಾಯಸ ಬೇಡ ಅಂತ ಡಿಸೈಡ್ ಮಾಡಿ ಸಿಂಪಲ್ಲಾಗಿ ಒಂದು ಫ್ರೂಟ್ ಸಲಾಡ್ ಮಾಡ್ಕೊಂಡಿದ್ವಿ. ಫ್ರೂಟ್ ಸಲಾಡ್ ರೆಸಿಪಿ ಏನು ಜಾಸ್ತಿ ನಿಮಗೆ ಬೇಕಾಗಲ್ಲ ಅನಿಸುತ್ತೆ, ಅದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಕೂಡ. ಒಂದೊಂದ್ಸಲ ಪಾಯಸ ಕೀರಿಸಿ ಬದಲು ಈ ರೀತಿ ಸಿಂಪಲ್ಲಾಗಿ ನಾವು ಫ್ರೂಟ್ ಸಲಾಡ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಮತ್ತು ಇದು ತುಂಬಾ ಬೇಗ ಮಾಡಿಕೊಳ್ಳುವಂಥದ್ದು, ಸಕ್ಕರೆ ಕೂಡ ಇದಕ್ಕೆ ಜಾಸ್ತಿ ಬೇಡ. ಎಲ್ಲ ನಾವು ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಅಡುಗೆ ಮಾಡಿದರೆ ಅಡುಗೆ ಕೂಡ ಅಚ್ಚುಕಟ್ಟಾಗಿ ಆಗುತ್ತೆ, ಮತ್ತು ಅಡುಗೆ ಮಾಡುವಾಗ ಕೂಡ ನಮಗೆ ರಿಲ್ಯಾಕ್ಸ್ ಆಗಿರುತ್ತೆ.
ತರಕಾರಿ ಕಟ್ ಮಾಡುವಾಗ ನಾವು ನೋಡಿ ಮೊದಲೇ ಈ ರೀತಿ ಡಬ್ಬಕ್ಕೆ ಅಥವಾ ಪ್ಲಾಸ್ಟಿಕ್ಗೆ ಹಾಕಿಟ್ರೆ ಅಲ್ಲಿ ಇಲ್ಲಿ ಗಜಿಬಿಜಿ ಅಂತ ಇರಲ್ಲ, ಕೌಂಟರ್ ಟಾಪ್ ಕೂಡ ಆಮೇಲೆ ಕ್ಲೀನ್ ಆಗಿರುತ್ತೆ ಎಲ್ಲ ಅಡಿಗೆ ಮುಗಿದ್ಮೇಲೆ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.